ಕಂಡು ಕಂಡುದನೆಲ್ಲವ ಕೊಂಡು ಅಟ್ಟಹಾಸದಿ ಮೆರೆವ ಜನಕ್ಕೆ ಕಾಣದ ಜೀವಿಯು ಬಂದು ತಲ್ಲಣಿಸುವುದು ಜಗವು ನೋಡ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭು ಹೇಳಿದ ಮಾತು ಸತ್ಯವಾಗ್ತಿದೆ. ಏನ್ ಕಾಲ ಬಂತುರಿ, ತಂದೆ ತಾಯಿ ಸತ್ರು ವಿದೇಶದಿಂದ ಬರದ ಕೆಲ ಮಕ್ಕಳು ಇಂದು ತಾವು ಸಾಯ್ತೀವಿ ಅಂತ ಗೊತ್ತಾದ ಕೂಡ್ಲೆ ಅಪ್ಪ ಅಮ್ಮನ ಹತ್ರ ಓಡೋಡಿ ಬರ್ತಾ ಇದ್ದಾರೆ. ಅದೇನು ಅಂತಾರಲ್ಲ, ಕಾಲಾಯ ತಸ್ಮೈ ನಮಃ ಅಂತ. ಮನೆಯಲ್ಲಿ ಶುಭ ಕಾರ್ಯವಿದ್ರೂ ಬರೋಕಾಗಲ್ಲ, ನಾನ್ ಬಂದ್ರೆ ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ ಅಂದವರೆಲ್ಲ ತಿಂಗಳುಗಟ್ಟಲೆ ಬೀಗ ಹಾಕಿಕೊಂಡು ಮನೆಯಲ್ಲೇ ಕೂತಿದ್ದಾರೆ. ಜೀವ ಉಳಿದ್ರೆ ಸಾಕಪ್ಪ ಅಂತಿದ್ದಾರೆ. ಇವಾಗ ಹೇಳಿ, ಎಲ್ಲಿದೆ ನಿಮ್ ಹಣ, ಎಷ್ಟು ಕೂಡಿಟ್ಟಿದ್ದೀರಾ? ಅದೆಲ್ಲವನ್ನ ಒಮ್ಮೆ ಕಣ್ಮುಚ್ಚಿ ಜ್ಞಾಪಿಸ್ಕೊಳ್ಳಿ. ಎಷ್ಟೇ ಯೋಚಿಸಿದ್ರು ಕೊನೆಯಲ್ಲಿ ಬರೋದೊಂದೇ, ಹಣ ತಕೊಂಡ್ ಏನ್ ಮಾಡ್ಲಿ, ಕೋಟಿ ಕೋಟಿ ಇದ್ರೂ ಹೊಟ್ಟೆಗೆ ತಿನ್ನೋದನ್ನೇ, ದೇಹ ಸೇರೋದ್ ಮಣ್ಣಿಗೇನೆ. ಅದ್ ಬಿಡಿ, ಸರ್ಕಾರ ಕೈ ಮುಗಿದು ಕೇಳ್ಕೊಳ್ತಿದೆ ಹೊರಗಡೆ ಬರ್ಬೇಡ್ರಪ್ಪ ಅಂತ. ನಿಮ್ಮ ಜೀವವನ್ನ ಉಳಿಸ್ಕೊಳ್ಳಿ ಅಂತ ಎಷ್ಟೇ ಹೇಳಿದ್ರು ಕೆಲವು ಬುದ್ಧಿಜೀವಿಗಳು ಬಂದ್ರೆ ಏನಾಗುತ್ತೆ ಅಂತ ಹೊರಗಡೆ ರಾಜಾರೋಷದಿಂದ ಸುತ್ತುತ್ತಿದ್ದಾರೆ. ಅಂತವರಿಗೆ ನಾನು ಹೇಳೋದಿಷ್ಟೇ, ಹೊರಗಡೆ ಬರ್ಲಾ ಬೇಡುವ ಅಂತ ನೀವು ನಿರ್ಧರಿಸಿದ್ರೆ ಈ ಭೂಮಿ ಮೇಲೆ ನೀವು ಇರೋದ ಬೇಡುವ ಅಂತ ಈ ಕೊರೋನಾ ನಿರ್ಧರಿಸುತ್ತೆ. ದಯವಿಟ್ಟು ಮನೆಯಲ್ಲಿರಿ, ಹೊರಗಡೆ ಬರಲೇಬೇಡಿ. ಈ ಮಹಾಮಾರಿ ಕೊರೋನಾ ಆದಷ್ಟು ಬೇಗ ಕೊನೆಯಾಗ್ಲಿ ಅಂತ ಪ್ರಾರ್ಥಿಸೋಣ.